ಅವರ ವಿಚಾರವನ್ನು ಒಪ್ಪದವರು ಇವ ನಮ್ಮವ. ಅವರ ವಿಚಾರವನ್ನು ಒಪ್ಪದೇ ಇರುವಂಥವರು ಇವನಾರವ. ಇದು RSS-ನವರ ವಿಚಾರ. ಒಂದು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಬಂಧು ಅನ್ನುವಂತಹ ವಿಚಾರ ಸುಳ್ಳು, ಇದು ನಾಟಕ ಅನ್ನುವಂಥದ್ದು ಭಾರಿ ಸ್ಪಷ್ಟ ಆಗತ್ತೆ. ನಾನೊಬ್ಬನೇ ರೌಡಿ ಅಲ್ಲ, ಇನ್ನೂ ಅನೇಕರಿದ್ದಾರೆ. ಅವರೆಲ್ಲ ಎಲ್ಲಿದ್ದಾರೆ ಅಂದರೆ ಶೇಷಾದ್ರಿಪುರ, ಕೇಶವಕೃಪ, ಬೇರೆ ಬೇರೆ ಕಡೆ ಎಲ್ಲ ಇದ್ದಾರಲ್ಲ, ಅವರೆಲ್ಲ ನನ್ನ ಗುರುಗಳು. ಅಂದರೆ RSS-ನ ಎಲ್ಲ ಪ್ರಮುಖರು ನನ್ನ ಗುರುಗಳು, ಅವರೆಲ್ಲರೂ ಕೂಡ ರೌಡಿಗಳು. ಧರ್ಮ, ದೇಶಭಕ್ತಿ ಇತ್ಯಾದಿ ವಿಚಾರಗಳನ್ನು ತಗೊಂಡು ಆ ವಿಚಾರವನ್ನು ಒಪ್ಪದವರು ಮಾತ್ರ ಈ ದೇಶದ ದೇಶಭಕ್ತರು, ಧರ್ಮಭಕ್ತರು. ಉಳಿದವರೆಲ್ಲರೂ ಕೂಡ ದೇಶದ್ರೋಹಿಗಳು ಅನ್ನುವಂತಹ ಒಂದು ವಿಚಾರವನ್ನು ಇಟ್ಕೊಂಡು ಹೊರಟಿದ್ದಾರೆ. ಈ ಸಂಘಟನೆ ಅಂದರೆ RSS, ಈ ಸಂಘಟನೆಯಲ್ಲಿ ಅತಿ ಸುದೀರ್ಘ ಕಾಲ ಕೆಲಸ ಮಾಡಿದಂಥವನು, ಸುಮಾರು 40 ವರ್ಷಗಳ ಕಾಲ ಕೆಲಸ ಮಾಡಿದಂತಹ, ಇಲ್ಲಿ ಭಾಗವಹಿಸಿರುವಂಥವರಲ್ಲಿ ಅತಿ ಹೆಚ್ಚು ಭಾಗವಹಿಸಿರುವಂತಹ ವ್ಯಕ್ತಿ ನಾನೇ ಇರಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. RSS-ನಲ್ಲಿ ಹೇಳಿಕೊಡ್ತಾ ಇದ್ದಂತಹ ವಿಚಾರ, ಕತೆ, ಹಾಡು, ವಿಚಾರ ಅಥವಾ ಸಹಲ್ ಇತ್ಯಾದಿ ಈ ರೀತಿಯ ಸಾಹಸ ಕ್ರೀಡೆಗಳು, ಕಾರ್ಯಗಳು, ಇಂಥವುದರ ಮೂಲಕ ವ್ಯಕ್ತಿಯಲ್ಲಿ ಅವನ ವ್ಯಕ್ತಿತ್ವವನ್ನು ಬೆಳೆಸುವಂತಹ ಕೆಲಸವನ್ನು ಮಾಡ್ತಾರೆ. ಅಂತಹ ಕಾರ್ಯದಲ್ಲಿ ಬೆಳೀತಾ ಇರುವಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದಾಗೆ ಒಂದು ವಿಚಾರವನ್ನು ಕೊಡ್ತಾರೆ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಬಂಧು ಅಂತ. ಸಹಜವಾಗಿ ಈ ಕ್ರಿಯೆ ಇರುತ್ತೆ, ಆದರೆ ಈ ಕ್ರಿಯೆ ಉಳಿದಂತಹ ಅಂದರೆ 3% ಬಿಟ್ಟು ಉಳಿದಂಥವ್ರು ಎಲ್ಲರೂ ಕೂಡ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸೋದ್ರಿಂದ ನಾವು ಗುಳುಗಳು ಆ ಕೆಲಸಗಳಲ್ಲಿ ಭಾಗಿಯಾಗ್ತೀವಿ. ನಾನು ನನ್ನ 12-13 ವಯಸ್ಸಿನಲ್ಲಿ ನಮ್ಮೂರಿನಲ್ಲಿರುವಂತಹ ದಲಿತರ ಮನೆಯಲ್ಲಿ ಊಟ ಮಾಡಿದ್ದೀನಿ, ಅವರನ್ನು ನಮ್ಮನೆಗೂ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ದೀನಿ. ಅದೇ ಕಾರಣಕ್ಕೋಸ್ಕರ ಸಾಕಷ್ಟು ವಿರೋಧವನ್ನು, ನೋವನ್ನು ಅನುಭವಿಸಿದ್ದೀನಿ. ಆದರೆ ಈ ಕೆಲಸ ನಮ್ಮೂರಿನಲ್ಲೇ ಇದ್ದಂತಹ 5 ಮನೆಗಳು, ಆ ಮನೆಗಳಲ್ಲಿ ನಮಗೆ ಕೊನೆಯವರೆಗೂ ಅವಕಾಶ ಸಿಗಲಿಲ್ಲ. ಅದರಲ್ಲೂ ಒಂದು ಮನೆ ಅಂತೂ ಸಿಗಲೇ ಇಲ್ಲ. ಆದರೆ ಉಳಿದಂಥ ಮನೆಗಳಲ್ಲಿ ನೀವು ಅಲ್ಲಿ ಬಂದು ಹೇಳ್ತಿದ್ರಲ್ಲ, ಹಾಗಾಗಿ ನಿಮ್ಮ ಮನೆಗೆ ಬಂದೇ ಬರ್ತೀನಿ ಅಂತೇಳಿ ಅಡುಗೆ ಮನೆಯವರೆಗೂ ಹೋಗಿ ಬಂದಿದ್ದೀನಿ. ಈ ರೀತಿ ಒಂದು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಬಂಧು ಅನ್ನುವಂತಹ ವಿಚಾರ ಸುಳ್ಳು ಅನ್ನುವಂಥದ್ದು ನನಗೆ ಯಾವಾಗ ಗೊತ್ತಾಯಿತು ಅಂತ ಹೇಳಿದರೆ, ನಾನು ಸಂಘದ ಪ್ರಚಾರಕನಾಗಿ ಅಂದರೆ ಮದುವೆ ಆಗದೆ, ಮನೆಗೆ ಹೋಗದೆ, ಹಣ ಗಳಿಸದೆ, ಮನೆಯ ಸಂಬಂಧವನ್ನು ಇಟ್ಟುಕೊಳ್ಳದೆ ಸಂಘದ ಕೆಲಸವನ್ನು ಮಾಡಬೇಕು. ಯಾರ್ದೋ ಮನೆ, ಎಲ್ಲೋ ನಿದ್ದೆ, ಎಲ್ಲೋ ಊಟ, ಅಕಸ್ಮಾತ್ ಎಲ್ಲೂ ಏನೂ ಸಿಗಲಿಲ್ಲ ಅಂದರೆ ಬಸ್ ನಿಲ್ದಾಣವೋ, ರೈಲ್ವೆ ನಿಲ್ದಾಣವೋ, ನಮ್ಮ ಆಶ್ರಯ ಸ್ಥಾನ, ನಿದ್ರಾಸ್ಥಾನ, ಊಟ ಸಿಕ್ಕಿದ್ರೂ ಆಯಿತು, ಸಿಗದೇ ಇದ್ರೂ ಆಯಿತು, ಈ ರೀತಿಯ ಜೀವನವನ್ನು ಮಾಡ್ತಾ ಸಂಘಟನೆಯನ್ನು ಕಟ್ಟುವಂಥದ್ದು. ನಮ್ಮ ಜೇಬಿನಲ್ಲಿ ದುಡ್ಡಿದ್ದರೂ ಕೂಡ ಆ ದುಡ್ಡನ್ನು ಖರ್ಚು ಮಾಡದೆ ನಮ್ಮ ಸ್ನೇಹ, ನಮ್ಮ ವಿಚಾರ, ನಮ್ಮ ಚಾಕಚಕ್ಯತೆಯಿಂದ ಬೇರೆ ಬೇರೆಯವರ ಮನೆಯಲ್ಲಿ ಸ್ನೇಹ ಗಳಿಸಿ ಅವರನ್ನು ಸಂಘಟನೆಗೆ ಕರ್ಕೊಂಬಂದು ಅವರ ಮನೆಯಲ್ಲಿ ಊಟ ಮಾಡಿ ಅವರನ್ನು ಸಂಘಟನೆಗೆ ಜೋಡಿಸುವಂತಹ ಕೆಲಸ ಇದು, ಪ್ರಚಾರಕರ ಕೆಲಸ. ಆ ರೀತಿ ನಾನು ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಘಟನೆ ನಡೆಯುತ್ತೆ. ನಾನು ಅಲ್ಲಿ ಜಿಲ್ಲಾ ಪ್ರಚಾರಕ, ಆ ಜಿಲ್ಲೆಗೆ ಹೆಗಡೆ ಅಂತ ಹೇಳಿ, ಪರಮೇಶ್ವರ ಹೆಗಡೆ ಅಂತ ಇನ್ನೊಬ್ಬ ಜಿಲ್ಲಾ ಪ್ರಚಾರಕ, ಅವರು ಹಿರಿಯರು, ನಾನು ಕಿರಿಯ. ನನ್ನನ್ನು ಊಟಕ್ಕೆ ನಾವಿಬ್ಬರು ಒಟ್ಟಿಗೆ ಮೀಟಿಂಗೆಲ್ಲ ಆದಮೇಲೆ ಹೋಗ್ತಾ ಇದ್ವಿ. ಆದರೆ ನನ್ನನ್ನು ಕರ್ಕೊಂಡೋಗಿ ಒಬ್ಬ ಬ್ರಾಹ್ಮಣರ ಮನೆಯಲ್ಲಿ ಈಚೆ ಕುಡಿಸಿ ಅವರು ಒಳಗಡೆ ಹೋಗಿ ಬಟ್ಟೆ ತೆಗೆದು ಊಟ ಮಾಡಿ ಆಮೇಲೆ ನನ್ನನ್ನು ಕರ್ಕೊಂಡು ಇನ್ಯಾವುದೋ ದಲಿತರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ನನಗೆ ಗೊತ್ತಾಗ್ಲಿಕ್ಕೆ ಶುರುವಾಯಿತು, ಅಂದರೆ ಇಲ್ಲಿ ಎಲ್ಲೋ ಭೇದ ಭಾವ ಇದೆ ಅಂತ. ಆ ಭೇದ ಭಾವ ನನಗೆ ಯಾವಾಗ ಸ್ಪಷ್ಟ ಆಯಿತು ಅಂತಂದರೆ, ಇಲ್ಲೇ ಶೇಷಾದ್ರಿಪುರಂನಲ್ಲಿ ಯಾದವ ಸ್ಮೃತಿ ಅಂತ ಇದೆ, ಅಲ್ಲೇ ಪಕ್ಕದಲ್ಲಿರುವಂತಹ ಸರ್ಕಲ್ನಲ್ಲಿರುವಂತಹ ಒಬ್ಬರ ಮನೆಗೆ ನಾಲ್ಕು ತಲೆಮಾರುಗಳ ಸಂಘದ ಸ್ವಯಂ ಸೇವಕರ ಮನೆಗೆ ನಾನು ಹೋದಾಗ ನನ್ನ ಜೊತೆಯಲ್ಲಿದ್ದಂಥ 3 ಜನರಿಗೆ ತಟ್ಟೆ ಕೊಡ್ತಾರೆ, ನನಗೆ ಎಲೆ ಹಾಕ್ತಾರೆ. ಅಂದರೆ ಈ ಹಿಂದೂ ಒಂದು ಬಂದು ಅಲ್ಲ, ಇದು ನಾಟಕ ಅನ್ನುವಂಥದ್ದು ಭಾರಿ ಸ್ಪಷ್ಟ ಆಗತ್ತೆ. ಇದೇ ರೀತಿ ಇದೇ ಬೆಂಗಳೂರಿನಲ್ಲಿರುವಂಥವರೆಗೆ ನನಗೆ ಅಂದ್ಕೊಂಡಿದ್ದೆ, ತ್ಯಾಗ, ಸೇವೆ, ಪ್ರಾಮಾಣಿಕತನ, ಇದೇ ನಿಜವಾದಂತಹ ದೇಶಭಕ್ತಿ, ದೇಶದ ಕೆಲಸ ಅಂತ. ಆದರೆ ಇದೇ ಯಾದವ ಸ್ಮೃತಿಗೆ ಬಂದಾಗ ಗೊತ್ತಾಗತ್ತೆ, ಒಬ್ಬ ವ್ಯಕ್ತಿ ಒಂದು ಅಧಿಕಾರ ಸ್ಥಾನದಲ್ಲಿ ಕೂತ್ಕೊಂಡು ಮಾಡಬಾರದಂತಹ ಭ್ರಷ್ಟಾಚಾರದ ಕೆಲಸವನ್ನು ಮಾಡ್ತಾನೆ. ಅವನನ್ನು ಹುಡುಕೊಂಡು ಬಂದು ದೂರು ನನಗೆ ಹೇಳ್ತಾ ಇದ್ದರು. ನನ್ನ ಕಚೇರಿಯ ಕಾರ್ಯಾಲಯದ ಕಾರ್ಯದರ್ಶಿಯಾಗಿದ್ದೆ, ಹಾಗಾಗಿ ಅದನ್ನು ಮೇಲಿನವರಿಗೆ ತಿಳಿಸಿದಾಗ ಅವರು ಇದೆಲ್ಲ ಸಹಜ ಅನ್ನುವಂಥ ಸ್ಥಿತಿಗೆ ಬರ್ತಾರೆ.
ಅದು ವಿಕೋಪಕ್ಕೆ ಹೋಗುತ್ತೆ. ಯಾವ ಭ್ರಷ್ಟ ವ್ಯಕ್ತಿ ಇರ್ತಾನಲ್ಲ ಆ ವ್ಯಕ್ತಿಗೆ ಪ್ರಮೋಷನ್ ಕೊಡ್ತಾರೆ. ಅಂದರೆ ನಾನು ಕ್ವಶ್ಚನ್ ಮಾಡಿದ ಕಾರಣ ನನ್ನನ್ನು ಅಲ್ಲಿ ತುಳಿಲಿಕ್ಕೆ ಶುರು ಮಾಡ್ತಾರೆ, ಅವನನ್ನು ಬೆಳೆಸ್ತಾರೆ. ಅಂದರೆ ಸತ್ಯ ನಿಷ್ಠೆ ಪ್ರಾಮಾಣಿಕತನಕ್ಕೆ ಇಲ್ಲಿ ಬೆಲೆ ಇಲ್ಲ ಅನ್ನೋಂಥದ್ದು ಅರ್ಥವಾಗುತ್ತೆ. ಒಟ್ಟಾರೆಯಾಗಿ ನಿಮಗೆ ಹೇಳಬೇಕು ಅಂದರೆ ಯಾವುದು ಧರ್ಮ ಅಂತ ಹೇಳಿದರೆ ನಮ್ಮ ಹಳ್ಳಿಗಳಲ್ಲಿ ನಮಗೆಲ್ಲ ಗೊತ್ತಿದೆ. ಹೊಲ ಉಳಬೇಕಾದ್ರೆ ನೆಲವನ್ನು ನಮಸ್ಕಾರ ಮಾಡಿ ಹೊಲ ಉಳ್ತಾ ಇದ್ದಂಥ ನನ್ನ ತಂದೆಯ ಗುಣವನ್ನು ನಾನು ಅದೃಶ್ಯಗಳನ್ನು ನಾನು ನೋಡಿದ್ದೀನಿ. ರಾಶಿ ಮಾಡಿ ಮೂರು ಗುಡ್ಡೆ ಮಾಡಿ ನಮಗೊಂದು ಈ ಸಮಾಜಕ್ಕೊಂದು ಬಿತ್ತನೆ ಬೀಜಕ್ಕೊಂದು ಅಂತೇಳಿ ಮೂರು ರಾಶಿಯನ್ನು ಮಾಡಿ ಅದನ್ನು ಹಂಚ್ತಾ ಇದ್ದಂಥ ದೃಶ್ಯವನ್ನು ನೋಡ್ತಾ ಇದ್ದೆ. ಅಂದರೆ ಈ ಸಮಾಜದಲ್ಲಿ ನಾವೆಲ್ಲರೂ ಒಟ್ಟಿಗೆ ಬದುಕಬೇಕು ಅಂತ, ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ಅನ್ನೋಂಥದ್ದನ್ನು ಕೇಳ್ತಾ ಇದ್ದೆ. ಅದೇ ಬಸವಣ್ಣನವರು ಹೇಳಿದರು, ಕಳಬೇಡ ಕೊಲಬೇಡ ಉಸಿಯನ್ನು ಉಡಿಯಲು ಬೇಡ ಅನ್ನೋಂಥ ಒಂದು ಶ್ಲೋಕವನ್ನು ನಾವೆಲ್ಲ ಕೇಳಿದ್ದೀವಿ. ಆದರೆ ಇವತ್ತು ನಡೀತಾ ಇರೋದು ಏನು ಅಂತಂದರೆ ಈ RSSನವರ ನಡುವೆ ಅವರಿಂದ ಬೆಳೆದು ಬಂದಂಥವರ ನಡೆಯಿಂದ ನಮಗೆ ಗೊತ್ತಾಗ್ತಾ ಇರೋಂಥದ್ದು, ಕಳಬೇಕು ಕೊಲಬೇಕು ಹುಸಿಯನ್ನು ಉಡಿಯಲೇಬೇಕು, ಅನ್ಯರಿಗೆ ಅಸಹ್ಯ ಪಡಬೇಕು ತನ್ನ ಬಣ್ಣಿಸಲೇಬೇಕು, ಇದರ ಅಳಿಯಲೇಬೇಕು, ಈ ಲೆಕ್ಕಕ್ಕೆ ಬಂದು ನಿಂತಿದೆ. ಇದಕ್ಕೆ ಉದಾಹರಣೆಯಾಗಿ ನಾನು ಅದಕ್ಕೆ ಸಿಕ್ಕಾಕ್ಕೊಂಡಿದ್ದೆ. ಅದು ಯಾವುದು ಅಂತೇಳಿ ಒಂದು ಘಟನೆಯನ್ನು ಇಲ್ಲೇ ಹತ್ತಿರದಲ್ಲಿರುವಂತಹ ಬನ್ನಪ್ಪ ಪಾರ್ಕ್, August 14 ಮಧ್ಯರಾತ್ರಿ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಯಾವ್ಯಾವ ಹೋರಾಟಗಾರರು ತಮ್ಮ ಜೀವನ ಬಲಿದಾನ ಮಾಡಿ ಯಾವ ಗಳಿಗೆಯಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತೋ ಅದೇ ಗಳಿಗೆಯಲ್ಲಿ ಸ್ವಾತಂತ್ರ್ಯದ ಆಚರಣೆಯನ್ನು ಮಾಡಬೇಕು ಅನ್ನುವಂತಹ ಅಖಂಡ ಭಾರತ ಸಂಕಲ್ಪ ದಿನದ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ನಾನಲ್ಲಿ ಹೋಗಿದ್ದೆ. ಅವು ಹೋಗೋದಕ್ಕೆ ಮುಂಚೆ ಸಾಕಷ್ಟು ನಾನು ಪ್ರಶ್ನೆ ಮಾಡ್ತಾ ಇದ್ದೆ ಅವರ ಕಪಟ ದೇಶಭಕ್ತಿ ಕಪಟ ಧರ್ಮಭಕ್ತಿಯನ್ನು. ಈ ಕಾರಣಕ್ಕೋಸ್ಕರ ಇವನು ನಮ್ಮ ಜೊತೆಗೆ ಬರಲೇಬಾರದು ಅನ್ನೋಂಥ ಕಾರಣಕ್ಕೋಸ್ಕರ ನನಗೆ ಆ ಕಾರ್ಯಕ್ರಮ ಮುಗಿದ ನಂತರ ಒಬ್ಬ ಶಾಸಕನ ಅಕ್ಕನ ಮಗನಿಂದ ಕೆನ್ನೆಗೆ ಹೊಡೆಸ್ತಾರೆ, ಬರೇ ಬರ್ತದೆ, ನಾನು ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗ್ತೀನಿ. ಕಂಪ್ಲೇಂಟ್ ಕೊಡಲಿಕ್ಕೆ ಹೋದಾಗ ಬರೆ ಇದ್ದದ್ದನ್ನು ನೋಡಿ ಪೊಲೀಸ್ನವರು ನನ್ನನ್ನು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಕಳಿಸಿ ಮೆಡಿಕಲ್ ರಿಪೋರ್ಟ್ ಮಾಡಿಸ್ತಾರೆ. ಆದರೆ ನಾನು ಅಲ್ಲಿಗೆ ಬರೋದಕ್ಕೆ ಮುಂಚೆ ನನ್ನ ಎದುರಾಳಿಗಳು ಅಲ್ಲಿ ದೂರನ್ನು ದಾಖಲಿಸ್ತಾರೆ, RSSನವರು ಅಲ್ಲಿ ಬರೆಸ್ತಾರೆ, ಹನುಮೇಗೌಡ ಒಬ್ಬ ರೌಡಿ ತನ್ನ ಕಾರಿನಲ್ಲಿ ರೌಡಿಗಳನ್ನು ಕರ್ಕೊಂಬಂದು ಗಲಾಟೆ ಮಾಡಲಿಕ್ಕೆ ಬಂದಿದ್ದ. ನಾನು ಅವತ್ತು ಆ ಕಂಪ್ಲೇಂಟನ್ನು ಕೊಟ್ಟು ಮನೆಗೆ ಹೊರಟೋದೆ. ಬೆಳಗ್ಗೆ ಬಂದು ವಿಚಾರಣೆ ಮಾಡಲಿಕ್ಕೆ ಹೋಗ್ತೀನಿ, ಹನುಮೇಗೌಡ ನಿಮ್ಮ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ ಅಂತ ಹೇಳಿದರು. ಏನು ಅಂತ ತೆಗೆದು ನೋಡಿದವನು ಹೇಳಿದೆ, ಒಳ್ಳೆ ಕಂಪ್ಲೇಂಟನ್ನೇ ಕೊಟ್ಟಿದ್ದಾರೆ, ಯಾಕೆಂದರೆ ನಾನೊಬ್ಬನೇ ರೌಡಿ ಅಲ್ಲ, ಇನ್ನೂ ಅನೇಕರಿದ್ದಾರೆ, ಅವರೆಲ್ಲ ಎಲ್ಲಿದ್ದಾರೆ ಅಂದರೆ ಶೇಷಾದ್ರಿಪುರ ಕೇಶವಕೃಪಾ ಬೇರೆ ಬೇರೆ ಕಡೆ ಎಲ್ಲ ಇದ್ದಾರಲ್ಲ, ಅವರೆಲ್ಲ ನನ್ನ ಗುರುಗಳು. ಅಂದರೆ RSSನ ಎಲ್ಲ ಪ್ರಮುಖರು ನನ್ನ ಗುರುಗಳು, ಅವರೆಲ್ಲರೂ ಕೂಡ ರೌಡಿಗಳು. ರೌಡಿಯ ಡಾನ್ ಅನ್ನೋಂಥದ್ದನ್ನು ಅಲ್ಲಿ ಬಾಯ್ಬಿಟ್ಟೆ, ಅವತ್ತಿಗೆ ಅಲ್ಲಿ ಕೇಸ್ ಮುಗಿದೋಯಿತು. ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅವರ ಮನಸ್ಸಿನಲ್ಲಿ ಏನಿದೆ ಅಂತ. ಅಂದರೆ ಅವರ ವಿಚಾರವನ್ನು ಒಪ್ಪದವರು ಇವ ನಮ್ಮವ, ಅವರ ವಿಚಾರವನ್ನು ಒಪ್ಪದೇ ಇರುವಂಥವರು ಇವನಾರವ. ಇದು RSSನವರ ವಿಚಾರ. ಇಂತಹ ವಿಚಾರದ ಕಾರಣದಿಂದಾಗಿಯೇ ಇವತ್ತು ಇಡೀ ದೇಶದಲ್ಲಿ ಈ ಹಿಂದುತ್ವ ಅನ್ನೋಂಥದ್ದು ಬಂದಿದೆ. ಈ ಹಿಂದುತ್ವ ಅನ್ನೋಂಥದ್ದಕ್ಕೂ ಧರ್ಮ ಅನ್ನೋಂಥದ್ದಕ್ಕೂ ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇತರರಿಗೆ ಹಿಂಸೆ ಕೊಡದೆ ಇನ್ನೊಬ್ಬರಿಗೆ ತೊಂದರೆಯಾಗದೆ ಬದುಕುವಂಥದ್ದು ಧರ್ಮ, ಇನ್ನೊಬ್ಬರಿಗೆ ಹಿಂಸೆಯನ್ನು ತೊಂದರೆಯನ್ನು ಕೊಡುವಂಥದ್ದು ಅಧರ್ಮ. ಆದರೆ ಇವತ್ತು ನಡೀತಾ ಇರೋಂಥದ್ದು BJPಯವರನ್ನು ಗಮನಿಸಿದಾಗ, ಅವರ ಹೇಳಿಕೆಗಳನ್ನು ನೋಡಿದಾಗ ನಮಗೆ ಸ್ಪಷ್ಟ ಆಗತ್ತೆ ಅವರು ಅಧರ್ಮದ ದಾರಿಯಲ್ಲಿದ್ದಾರೆ. ಯಾರು ಪ್ರಾಮಾಣಿಕವಾಗಿದ್ದಾರೋ ಅಂತಹ ಪ್ರಾಮಾಣಿಕರು ಇವರಿಗೆ ಬೇಕಾಗಿಲ್ಲ. ಇವರು ಹೇಳುವಂತಹ ಭಗವದ್ಗೀತೆಯೋ ರಾಮಾಯಣವೋ ಅಥವಾ ರಾಮನೋ ಅಥವಾ ಕೃಷ್ಣನೋ ಅಥವಾ ಶಿವನ ವಿಚಾರವನ್ನು ತಗೊಳ್ಳೋದಾದರೆ, ನನ್ನ ಮಕ್ಕಳು 8.5 ವಯಸ್ಸಿಗೆ ಇಡೀ ಭಗವದ್ಗೀತೆಯ 720 ಶ್ಲೋಕಗಳು, ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ, ಹನುಮಾನ್ ಚಾಲೀಸ್ ಇತ್ಯಾದಿಯಾಗಿ ಸುಮಾರು 1,500 ಶ್ಲೋಕಗಳನ್ನು ಕಲಿತಿದ್ರು. ಆದರೆ ಇವತ್ತು ಬ್ರಾಹ್ಮಣರ ಮನೆಯಲ್ಲಿ ಇರುವಂತಹ ಇವತ್ತು ಆ ಸಂಸ್ಕಾರ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ ನನ್ನ ಮಕ್ಕಳು ಅಷ್ಟೊಂದು ಸಂಸ್ಕಾರ ಕಲ್ತಿದ್ರೂ ಕೂಡ ಇವತ್ತು ಅವರಿಗೆ ಬೇಡವಾದಂತಹ ಇಂದು ನಾನು. ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಗುತ್ತಿಗೆ ಯಾವುದು? ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ವೇದ,
ನೀವು ಏನು ಅಂದರೆ ನೀವು ಚಾಕರಿ ಮಾಡ್ಕೊಂಡಿರಬೇಕು, ನೀವು ಶೂದ್ರರಾಗಿರಬೇಕು ಅನ್ನೋಂಥ ವಿಚಾರಧಾರೆಯಲ್ಲಿ ಅವರಿದ್ದಾರೆ. ಇವತ್ತು ಹಿಂದೂ ವಿಚಾರಧಾರೆ, ದೇವರು, ಧರ್ಮ ಇದನ್ನು ತಗೊಂಡು ಅವರು ಭಾವನೆಗಳನ್ನು ಅರಳಿಸ್ತಾರೆ, ಭಾವನೆಗಳನ್ನು ಕೆರಳಿಸ್ತಾರೆ. ಯಾವ ರೀತಿ ಅನ್ನೋಂಥದಕ್ಕೆ ಒಂದು ಉದಾಹರಣೆ, ಇವತ್ತು ಕೇಸರಿ 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 ಅಂದರೆ ಹಿಂದುತ್ವ, ಕೇಸರಿ ಅಂತ ಹೇಳಿದರೆ ಅದು RSS ಅನ್ನೋಂಥ ದಿಕ್ಕಿಗೆ ಬಂದು ನಿಂತುಬಿಟ್ಟಿದ್ದಾರೆ. ಆದರೆ ಕೇಸರಿ ಅಂದರೆ ಏನು ಅಂತ ಇದೇ RSS ನನಗೆ ಏನು ಹೇಳ್ಕೊಟ್ಟಿದ್ರು ಅಂದರೆ, ಯಾವುದೇ ವಸ್ತುವನ್ನು ಯಜ್ಞಕುಂಡಕ್ಕೆ ಹಾಕಿದರೆ ಅಲ್ಲಿ ಕೇಸರಿ ಜ್ವಾಲೆಯಿಂದ ಬರುತ್ತೆ, ಆ ಕೇಸರಿ ಜ್ವಾಲೆ ಎಲ್ಲವನ್ನು ಅರಗಿಸ್ಕೊಂಡು ತ್ಯಾಗದ ಸಂಕೇತವಾಗಿ ಬರುತ್ತೆ, ಅದು ಕೇಸರಿ. ಅದಕ್ಕೋಸ್ಕರನೇ ಸರ್ವಸ್ವವನ್ನು ತ್ಯಾಗ ಮಾಡಿದಂತಹ ವ್ಯಕ್ತಿ ಆತ ಸಾಧು ಸಂತ ಸನ್ಯಾಸಿ, ಅವರು ಮಾತ್ರ ಇದನ್ನು ಧರಿಸಬೇಕು ಅಂತ. ಆದರೆ ಇವತ್ತು ಒಂದು ರೀತಿಯ ಪೋಲಿ ಪರೋಡಿಗಳು, ಹಳ್ಳಿ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅಡ್ನಾಡಿಗಳು ಅಂಥವ್ರು ಇವತ್ತು ಕೇಸರಿಗಳನ್ನು ಧರಿಸ್ಕೊಂಡು ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ಸಂಸಾರಸ್ಥರು ಅಲ್ಲ, ಈ ಕಡೆ ಸನ್ಯಾಸಿಗಳಲ್ಲ, ಅಂಥವರ ಹೆಗಲ ಮೇಲಿದೆ. ಇದು ಒಂದಾದರೆ ಇನ್ನೊಂದು ದುಃಖದ ಸಂಗತಿ, ನಾನು ನಿನ್ನೆ ಮೊನ್ನೆ ಬೆಂಗಳೂರಿನ ಬೇರೆ ಬೇರೆ ಕಡೆಗೆ ಹೋಗಿದ್ದೆ, ಅಲ್ಲಿ BJP ಕಾರ್ಯಕ್ರಮಗಳ ಬಂಟಿಂಗ್ಸು ಮತ್ತು ಬ್ಯಾನರ್ಸ್ ಏನು ಕಟ್ಟಿದ್ರಲ್ಲ, ಅಲ್ಲಿ ಬರೀ ಕೇಸರಿ ತಾಂಡವಾಡ್ತಾ ಇತ್ತು. ಅಂದರೆ ಕೇಸರಿ ಧ್ವಜಗಳು ಮತ್ತು ಕೇಸರಿಯ ಬಂಟಿಂಗ್ಸು ನೆಲದಲ್ಲಿ ಬಿದ್ದು ಹಾಳಾಗಿ ಹೋಗ್ತಾ ಇತ್ತು, ಅದಕ್ಕೆ ಅಪಮಾನ ಅಗೌರವ ಆಗ್ತಾ ಇತ್ತು. ಇದಕ್ಕೆ ಕಾರಣ ಯಾರು ಅಂತಂದರೆ BJP ಅಂದರೆ RSS ಮತ್ತು ಸಂಘ ಪರಿವಾರದವರು ಇವತ್ತು ಇಡೀ ಕೇಸರಿಗೆ ಅಪಮಾನ ಮಾಡ್ತಿದ್ದಾರೆ ಮತ್ತು ಅದರ ಗೌರವವನ್ನು ಸರ್ವನಾಶ ಮಾಡ್ತಾ ಇದ್ದಾರೆ. ಇಂತಹ ಕಾಲಘಟ್ಟದಲ್ಲಿ ನಾವು ಇವತ್ತು ನಿಜವಾದ ಹಿಂದುತ್ವ ಅಂದರೆ ಏನು ಅಂದರೆ, ನಾವು ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ, ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ, ಆ ಹನುಮನ ಬಿಲ್ಲು ಬಾಣ ಹೀಗಿಡ್ಕೊಂಡು ನಿಂತಿರೋಂಥದ್ದು ಅಂದರೆ ಆವೇಶದಲ್ಲಿ ನುಗ್ಗಿ ಮುಂದೆ ಹೋಗ್ತಾ ಇರೋಂತಹ ರಾಮ ಇವತ್ತು RSS ಸಂಘ ಪರಿವಾರದವರ ರಾಮ. ಹನುಮಂತನ ವಿಕಾರ ರೂಪದ ಹನುಮಂತ ಇವತ್ತು ಸಂಘ ಪರಿವಾರದವರ ಹನುಮಂತ. ಆದರೆ ಸೌಮ್ಯ ರಾಮ, ಸೌಮ್ಯ ಸೇವಕ ಭಕ್ತನಂತ ಇರುವಂತಹ ಹನುಮಂತ ಇವತ್ತು ನಮ್ಮ ರಾಮ. ಆದರೆ ದುರ್ದೈವ ಇವತ್ತು ರಾಮ ಕೃಷ್ಣ ಅಥವಾ ಶಿವ ಇವರೆಲ್ಲರೂ ಕೂಡ ಆ ಹಿರಣ್ಯಾಕ್ಷಕ ಇವನು ರಾಕ್ಷಸರಿದ್ರಲ್ಲ, ಆ ರಾಕ್ಷಸರ ಕೈಗೆ ಸಿಕ್ಕಿ ಇವತ್ತು ಒದ್ದಾಡ್ತಾ ಇದ್ದಾರೆ. ಅಂತಹ ಒದ್ದಾಟದ ಪರಿಸ್ಥಿತಿಯಲ್ಲಿ ನಾವುಗಳೆಲ್ಲ ಇದ್ದೀವಿ. ಈ ಪರಿಸ್ಥಿತಿಯಲ್ಲಿ ಒಂದು ಅಂಶವನ್ನು ನಾವು ನೆನಪಿಟ್ಕೋಬೇಕಾಗಿದೆ. ಆಗಲೇ ನಮ್ಮ ಲಕ್ಷ್ಮೀಶ ಹೇಳಿದರು, ಸಣ್ಣ ಮಕ್ಕಳನ್ನು ತಗೊಂಡು ಅವರ ತಲೆ ಒಳಗಡೆ ಗೊತ್ತಿಲ್ಲದಂತೆ ಭಾವನೆ ಅರಳಿಸಿ ಆ ದ್ವೇಷ ಭಾವನೆಯನ್ನು ಬೆಳೆಸ್ತಾರೆ ಅಂತ. ಇದನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ, ಇಡೀ ನಾಡು ನೋಡ್ತಾ ಇದೆ, ಇಡೀ ಜಗತ್ತು ನೋಡ್ತಾ ಇದೆ. ಆದರೆ ಅವರ ವಿರುದ್ಧ ಅದಕ್ಕೆ ಮೂಲೋತ್ಪಾಟನೆ ಮಾಡಲಿಕ್ಕೆ ಬೇಕಾದಂತಹ ದೂರುಗಳನ್ನು ಯಾರೂ ಸಲ್ಲಿಸ್ತಾ ಇಲ್ಲ. ಚೈಲ್ಡ್ ಅಬ್ಯೂಸ್ಮೆಂಟ್ ಆಗ್ತಾ ಇದೆ, ಅದರ ವಿರುದ್ಧ ದೂರು ಕೊಡಬೇಕಾಗಿದೆ. ಅದನ್ನು ಕೊಡಲಿಕ್ಕೆ ಯಾರೂ ಮುಂದಾಗಲಿಲ್ಲ, ಕೊಟ್ಟಿರೋಂಥ ದೂರನ್ನು ಸರಿಯಾದ ಕ್ರಮ ತಗೊಳ್ತಾ ಇಲ್ಲ. ಈ ದಿಕ್ಕಿನಲ್ಲಿ ನಾನು ನಿರಂತರವಾಗಿ ಇಡೀ ದೇಶದ ಎಲ್ಲ ಹೈಕೋರ್ಟು, ಇಡೀ ದೇಶದ ಎಲ್ಲ ಸರ್ಕಾರಗಳು, ಅಷ್ಟೇ ಅಲ್ಲ ಸುಪ್ರೀಂ ಕೋರ್ಟ್ ಮತ್ತು ಕೇಂದ್ರ ಸರ್ಕಾರಕ್ಕೂ ದೂರನ್ನು ಕೊಟ್ಟಿದ್ದೀನಿ. ಆ ದೂರು ಕೂಡ ದಾಖಲಾಗಿದೆ. ಆದರೆ ಇದಕ್ಕೆ ಬೇಕಾದಂತಹ ಸಹಾಯ ಸಹಕಾರ ಸಾಕಷ್ಟು ಬೇಕಾಗಿದೆ ಈ ಸಮಾಜದಿಂದ. ಆದರೆ ಇಂತಹ ಮೂಲ ವಿಚಾರಗಳನ್ನು ಇಟ್ಕೊಂಡು ಅದರ ಮೂಲವನ್ನು ಬೇರು ಸಹಿತ ಕಿತ್ತಾಕಬೇಕಾದಂಥ ಅವಶ್ಯಕತೆ ಇದೆ. ಇಲ್ಲ ಅಂದರೆ ನಮ್ಮೆಲ್ಲರ ಭವಿಷ್ಯದ ಕುಡಿಗಳು ತುಂಬ ನೋವಿನಲ್ಲಿ ನರಳಬೇಕಾದಂತಹ ಕಾಲಘಟ್ಟ ತುಂಬ ಸನಿಹದಲ್ಲಿದೆ. ಅದಕ್ಕೆ ಅವಕಾಶ ಕೊಡಬಾರದು ಅನ್ನೋಂಥ ವಿನಂತಿಯನ್ನು ಮಾಡಿಕೊಳ್ತಾ, ಈ ಯಾವ ಒಂದು ದ್ವೇಷ ಭಾಷಣದ ಮೂಲಕ ಜನರನ್ನು ದಿಕ್ತಪ್ಪಿಸ್ತಾ ಇದ್ದಾರೆ, ಅವರಿಗೆ ತಕ್ಕ ಪಾಠವನ್ನು ಕಲಿಸಬೇಕಾದಂಥ ಅವಶ್ಯಕತೆ ಇದೆ. ಅದು ನಮ್ಮ ಮತದಾನದ ಮೂಲಕ ಅದನ್ನು ಮಾಡಬೇಕಾಗಿದೆ. ಆ ಕೆಲಸ ನಾವು ಮಾಡೋಣ, ಬೇರೆಯವರಿಗೆ ಜಾಗೃತಿ ಮೂಡಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.